ಯಡಹಳ್ಳಿ ಗ್ರಾಮದ ಸರ್ವೆ ನಂಬರ್ 91 22 ಗುಂಟೆ ಜಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಇದ್ದು 2014 ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟ್ರಕ್ ಟರ್ಮಿನಲ್ ನಿರ್ಮಿಸಲು ಶಾಲೆಯ ಜಾಗವನ್ನು ಒಳಗೊಂಡಂತೆ ಸುಮಾರು 15 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ನೋಟಿಫಿಕೇಶನ್ ಹೊರಡಿಸಿದ್ದು ಇಲ್ಲಿಯವರೆಗೂ ಯಾವುದೇ ಕೆಲಸ ಶುರು ಮಾಡಿಲ್ಲ. ಆದರೆ ಯಡಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಸದರಿ 38 ಮಕ್ಕಳು 1ರಿಂದ 5ನೇ ತರಗತಿವರೆಗೂ ವ್ಯಾಸಂಗ ಮಾಡುತ್ತಿದ್ದು ಇಬ್ಬರು ಶಿಕ್ಷಕರಿದ್ದು ಒಂದೇ ಒಂದು ಕೊಠಡಿ ಇದೆ. ಸರ್ಕಾರದ ಮಾನದಂಡದ ಪ್ರಕಾರ ಒಂದು ಕೊಠಡಿಯಲ್ಲಿ 20 ಮಕ್ಕಳು ಮಾತ್ರ ಕೂರಬೇಕು. ಆದರೆ ಇಲ್ಲಿ ಮಕ್ಕಳು ನೆಲದಲ್ಲಿಯೇ ಕಿರಿದಾದ ಜಾಗದಲ್ಲಿಯೇ ಕೂತು ಪಾಠ ಕೇಳಬೇಕು. ಸರ್ಕಾರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಾವಿರಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಾ ಇದೆ. ಆದರೆ ಇಲ್ಲಿನ ಪರಿಸ್ಥಿತಿಯೇ ಬೇರೆ. ಇತ್ತ ಬೇರೆ ಕಟ್ಟಡ ಕಟ್ಟಲು ಸದರಿ ಜಾಗವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ವಾಧೀನಪಡಿಸಿಕೊಂಡಿದ್ದು ಸರ್ಕಾರ ಬದಲಿ ಜಾಗವನ್ನ ನೀಡಿಲ್ಲ. ಇದರ ಮಧ್ಯೆ ಮಕ್ಕಳು ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಶಾಲೆ ಪಕ್ಕದಲ್ಲಿಯೇ ಟ್ರಾನ್ಸ್ಫಾರ್ಮರ್ ಕೂಡ ಇದ್ದು ಮಕ್ಕಳು ಶೌಚಾಲಯಕ್ಕೆ ತೆರಳಲು ಅದರ ಪಕ್ಕದಲ್ಲಿಯೇ ಹೋಗಬೇಕಿದ್ದು ಹಲವಾರು ಬಾರಿ ಬೆಸ್ಕಾಂನವರಿಗೆ ಟ್ರಾನ್ಸ್ಫಾರ್ಮರ್ ಬದಲಿಸಲು ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಊರಿನ ಗ್ರಾಮಸ್ಥರು. ಈ ಕೂಡಲೇ ಸರ್ಕಾರ ಭೂಸ್ವಾಧೀನಪಡಿಸಿಕೊಂಡಿರುವ ಶಾಲಾ ಜಾಗವನ್ನ ಬಿಡಬೇಕು. ಇಲ್ಲವೇ ಊರಿನ ಪಕ್ಕದಲ್ಲಿಯೇ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಭೂಸ್ವಾಧೀನಪಡಿಸಿಕೊಂಡಿರುವ ಜಾಗದಲ್ಲಿ ಬದಲಿ ಜಾಗ ಕೊಟ್ಟು ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆಯಲು ಅನುವು ಮಾಡಿಕೊಡಬೇಕು ಅಂತ ಊರಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೆಲಮಂಗಲ ಬಿಒ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ತಾವು ಅದರ ಬಗ್ಗೆ ಮಾಹಿತಿಯನ್ನು ಇನ್ಸ್ಟ್ರಕ್ಷನ್ ಕೊಡಬಹುದು. ರಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಅಮೋಘ ಟಿವಿಯಿಂದ ಸರ್. ನಮಸ್ಕಾರ ಸರ್. ಶಿಕ್ಷಣ ಸಚಿವರು ಬಿ ಸಿ ನಾಗೇಶ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನೆಲಮಂಗಲದಲ್ಲಿ ಆದಂತಹ ಒಂದು ಸರ್ಕಾರಿ ಶಾಲೆಗೆ ಆಗಿರುವಂತಹ ಒಂದು ಅನ್ಯಾಯದ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ವಿ, ಅದರ ಬಗ್ಗೆ ಮಾತನಾಡ್ತಾರೆ ಸರ್. ಹಲೋ ನಮಸ್ಕಾರ. ಏನ್ರಿ ಅದು ಅಂದ್ರೆ ಪತ್ರಿಕೆ ಇದು ಟಿ ವಿ ಮೂಲಕ ನಮ್ಗೆ ಗೊತ್ತಾಗುವಂತ ಸ್ಥಿತಿ ಇದೆಯಾ ನಮ್ಮ ಡಿಪಾರ್ಟ್ಮೆಂಟ್ ಏನಿದು? ಇಲ್ಲ ಸರ್, ಇಲ್ಲ ಸರ್, ಅದನ್ನ ನಾವು ಸರ್ಕಾರ ಬರ್ದಿ ಸರ್. ಡಿ ಸಿ ಕಡೆಯಿಂದ ನಾವು 5 ಅಥಾರಿಟಿ ಇಂಡಿಯಾಗೆ ಬರ್ದಿ ಸರ್, ಬರೆದು ಬಿಟ್ಟು ನಮ್ಮ 64 ಲ್ಯಾಂಡ್ ಕೊಡಿ ಅವ್ರ ಅಕ್ವೇಶನ್ ಮಾಡ್ಕೊಂಡಿದ್ರು ಸರ್. ಯಾವತ್ ಬರ್ದಿದ್ರಿ ಪತ್ರ ಅಂತ? ಅವು ನಾನು ಬರ್ದಲ್ಲೇ 6 ಮಂತ್ ಆಯ್ತು, 6 ಮಂತ್ 4 ಮಂತ್ ಆಯ್ತು. ಅದ್ ತಗೊಂಡ್ ಎಷ್ಟ್ ದಿನ ಆಯ್ತು ಅವ್ರು ಸರ್? ತಗೊಂಡ್ ಎಷ್ಟ್ ದಿನ ಆಯ್ತು ಅವ್ರು? ಅವ್ರು ತಗೊಂಡು ಅದಕ್ಕಿಂತ 3 ಮಂತ್ ಮುಂಚೆ 9 ಮಂತ್ ಆಯ್ತು ಸರ್. ಫಸ್ಟ್ ಕರೋನಾ ಬಂದಾಗ ಮುಂಚೆನೆ ಕರೋನಾ ಬಂತಾರೆ ಸರ್, ಅವಾಗ ಲೆಟರ್ ಬಂತು. ರೋಡ್ ನೋ ಎನ್ ಎಚ್ ಐ ನೋ ರಿಕ್ವೈರ್ ಮಾಡಿದಾರು ಅಥವಾ ಕೆಡಿಬಿ ನೋ ರಿಕ್ವೈರ್ ಮಾಡಿದಾರು? ನ್ಯಾಷನಲ್ ಹೈವೇ ಅಥಾರಿಟಿ ಸರ್. ನ್ಯಾಷನಲ್ ಹೈವೇ ಅಥಾರಿಟಿ. ಇಮಿಡಿಯೇಟ್ ಆಗ ಫೈಲ್ ತಗೊಂಡು ಸೋಮವಾರ ಬನ್ನಿ ತಿಪ್ಟು ಬೆಂಗಳೂರಿಗೆ. ಅದ್ ಯಾರ ಕನ್ಸರ್ನ್, ಯಾವ ಆಫೀಸರ್ ಜೊತೆ ಮಾತಾಡ್ಬೇಕು, ನೀವ್ ಯಾರ ಜೊತೆ ಕರೆಸ್ಪಾಂಡೆನ್ಸ್ ಮಾಡಿದ್ರ, ಎಲ್ಲರದ್ದು ಫೋನ್ ನಂಬರ್ ಸಮೇತ ಬನ್ನಿ ನೀವು. ಇಮಿಡಿಯೇಟ್ ಆಗಿ ಟ್ರಾನ್ಸ್ಫಾರ್ಮರ್ ಒಂದು ಅಪ್ಲಿಕೇಶನ್ ಕೊಟ್ಟು ಅದನ್ನ ಕಾಂಪೌಂಡ್ ಇಂದ ಆಚೆಗೆ ಶಿಫ್ಟ್ ಮಾಡಿಸಿ. ಅದನ್ನ ಅಲ್ಲಿ ಯಾರು ಕನ್ಸರ್ನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ತಾವು ಮಾತಾಡಿ ಇಮಿಡಿಯೇಟ್ ಆಗಿ ಅಲ್ಲೇನು ಮೆಟೀರಿಯಲ್ ಬೇಕಾಗಲ್ಲ, ಬರೀ ಶಿಫ್ಟಿಂಗ್ ಇದನ್ನ ಮಾಡಬೇಕಾಗ್ತವ್ರು ಇಂದ ತಕ್ಷಣ ಅದನ್ನು ಮಾಡಿಸುವಂತ ಪ್ರಯತ್ನ ಮಾಡಿ. ತಮ್ಮ ಕೆಲವು ಆಗದಿದ್ರೆ ಮತ್ತೆ ನನ್ನ ಹತ್ರಕ್ಕೆ ತನ್ನಿ ಅದನ್ನು. ನಾನು ನೆಲಮಂಗ್ಲಕ್ಕೆ ಬಂದಾಗ ಯಾಕೆ ಹೇಳಲಿಲ್ಲ ನೀವು ಈ ಸಮಸ್ಯೆನ? ನಾವು ಬಂದಾಗ ನಿಮ್ಮನ್ನ ಏನೇನ್ ಸಮಸ್ಯೆ ಇದೆ ಅಂತ ಕೇಳಿರ್ತೀವಲ್ಲ, ಅವಾಗ ಇದನ್ನ ಹೇಳಕ್ ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಸರಿ, ನಿಮ್ಮ ಒಳ್ಳೆ ಬಿ ಓ ಇರ್ಬೋದು ಅಂತ ನಿಮ್ಗೆ ಅನ್ಕೊಂಡ್ರೆ ನೀವು ಸಹಿತ ಈ ಕೆಲಸ ಮಾಡೋದ್ರೆ ಹೆಂಗೆ? ಇಲ್ಲ ಇಲ್ಲ ಸರ್, ಫಾಲೋ ಅಪ್ ಇದೀನಿ ಸರ್, ನಾನೇ ಫಾಲೋ ಅಪ್ ಇದೀನಿ. ನಮ್ಮ ಜಡ್ಜಿ ಮೆಂಬರ್ ಎಲ್ಲರಿಗೂ ಗೊತ್ತು, ಎಲ್ಲರೂ ಫಾಲೋ ಅಪ್ ಇದೀವಿ ಸರ್. ಅದರಲ್ಲಿ ಡಿ ಸಿ ಅವ್ರಿಗೆ ಗೊತ್ತು, ಸಿ ಇ ಓ ಡಿ ಡಿ ಸಿ ಎಲ್ಲರೂ ಫಾಲೋ ಅಪ್ ಇದೀವಿ ಸರ್. ಬೇರೆ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಇವ್ರ ಕೇಳಿ ಮಾತಾಡೋಣ. ಥ್ಯಾಂಕ್ ಯು ಸರ್. ರಮೇಶ್ ಅವರೇ, ಸ್ಪಂದನೆ ಬೇಗ ಇರಲಿ ಶೀಘ್ರವಾಗಿ ಅನ್ನೋದೇ ನಮ್ಮ ಬೇಡಿಕೆ ಕೂಡ ಸರ್.